ಹಾಯ್ ಎಲ್ರಿಗೂ ನಮಸ್ತೆ. ನಿನ್ನೆ ಸಾಯಂಕಾಲ ಸೆಕೆಂಡ್ ರೌಂಡಿನ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟರು. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅದರಿಂದ ಹೇಳ್ತಿದ್ದೀನಿ. ಮತ್ತು ಇವತ್ತು ಕಟ್ ಆಫ್ ಎಲ್ಲ ಬಿಟ್ಟಿದ್ದಾರೆ, ಎಷ್ಟೆಷ್ಟು ಕಟ್ ಆಫ್ ಆಗಿದೆ ಅಂತ. ಮತ್ತು ಚಾಯ್ಸ್ ಎಂಟ್ರಿನೂ ಕೂಡ ಬಿಟ್ಟಿದ್ದಾರೆ. 31ನೇ ತಾರೀಕು 5:30 ತನಕ, ಇವತ್ತು ಡೇಟು 30, ನಾಳೆ ಸಾಯಂಕಾಲ 5:30 ತನಕ ಚಾಯ್ಸ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಆದ್ದರಿಂದ ಚಾಯ್ಸ್ ಎಂಟ್ರಿನ ಮಾಡಿ. ನೆಕ್ಸ್ಟು ಈ ಕಟ್ ಆಫ್ ಎಲ್ಲ ನಾನು ನೋಡಿಲ್ಲ, ನೋಡಿ ಮತ್ತು ಇನ್ನೊಂದು ವೀಡಿಯೋ ಮಾಡ್ತೀನಿ. ಇವತ್ತು ಸಾಯಂಕಾಲ ಬಿಡ್ತೀನಿ ಅದನ್ನು. ಅದರಲ್ಲಿ ನೆಕ್ಸ್ಟ್ ರೌಂಡ್ ತನಕ ಕಾಯಬೇಕಾ ಕಾಯಬಾರ್ದ, ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೀವು ನಿನ್ನೆ ಕಮೆಂಟ್ಸ್ಗಳು ತುಂಬ ಹಾಕಿದ್ರಿ, ಯಾವುದಕ್ಕೂ ಆನ್ಸರ್ ಮಾಡಿಲ್ಲ ನಾನು. ಎಲ್ಲ ಕಮೆಂಟ್ಸ್ಗಳಿಗೆ ಆನ್ಸರ್ ಥರ ಒಂದು ವೀಡಿಯೋನ ಮಾಡ್ತೀನಿ. ನೀವು ಫರ್ಮ್ ಡಿಸಿಷನ್ ಇತ್ತು ಅಂದರೆ ನೀವು ಚಾಯ್ಸ್ ಎಂಟ್ರಿನ ಕೊಡಿ, ಅಥವಾ ನಾನು ವೀಡಿಯೋನ ಮಾಡ್ತೀನಿ ಆವಾಗ ವೀಡಿಯೋ ನೋಡಿ ನೀವು ಚಾಯ್ಸ್ ಎಂಟ್ರಿನ ಕೊಡ್ಬೋದು. ಮತ್ತು ಇನ್ಸ್ಟ್ರಕ್ಷನ್ಗಳನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಇನ್ಸ್ಟ್ರಕ್ಷನ್ಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚಾಯ್ಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗ್ತೀರಾ, ಮತ್ತು ನೀವು ಮೆಡಿಕಲ್ ಮತ್ತು ಡೆಂಟಲಿನ ಸೀಟ್ ಅಲಾಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ ಚಾಯ್ಸ್ 1 ಕೊಟ್ಟರೆ ಸೆಕೆಂಡ್ ರೌಂಡಲ್ಲಿ. ಮತ್ತು ಚಾಯ್ಸ್ 2 ಕೊಟ್ಟರೆ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಆದರೆ ನೀವು ಚಾಯ್ಸ್ 2 ಕೊಟ್ಟರೆ ಫೀಸ್ನ ಕಟ್ಟಬೇಕಾಗುತ್ತೆ. ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ, ಅದನ್ನ ಇದಾದ ನಂತರ ಬಿಡ್ತೀನಿ ನಾನು ಆ ವೀಡಿಯೋನ. ಅದರಲ್ಲಿ ನೀಟಾಗಿ ನಿಮ್ಮ ಸಾಕಷ್ಟು ಡೌಟ್ಗಳಿಗೆ ಆನ್ಸರ್ನ ಮಾಡ್ತೀನಿ. ಮತ್ತು ಚಾಯ್ಸ್ 3 ಕೊಟ್ಟರೆ ಯಾವುದೇ ಸೀಟ್ ಹೋಲ್ಡ್ ಇಲ್ದಲೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಯಾವುದೇ ಫೀಸ್ ಕೂಡ ಕಟ್ಟಂಗಿಲ್ಲ, ಯಾವುದೇ ಫೀಸ್ ಕಟ್ಟಂಗಿಲ್ಲ ಚಾಯ್ಸ್ 3 ಕೊಟ್ಟರೆ. ಚಾಯ್ಸ್ 4 ಕೊಟ್ಟರೆ ಕ್ವಿಟ್ ಮಾಡೋದು, ಈ ಒಂದು ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಸಿಂದ ನೀವು ಕ್ವಿಟ್ ಆಗ್ತೀರಾ. ನೆಕ್ಸ್ಟು ನೀಟಾಗಿ ನೋಡಿ ಆಪ್ಷನ್ಗಳನ್ನ ಎಂಟ್ರಿ ಮಾಡಿ ನೀಟಾಗಿ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇನ್ನು ನಾಳೆ ಸಾಯಂಕಾಲ 5:30 ತನಕ ಟೈಮ್ ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀಟಾಗಿ ಹೇಳ್ತೀನಿ ನಾನು, ನೆಕ್ಸ್ಟ್ ರೌಂಡ್ ತನಕ ಕಾಯಬೇಕಾ ಕಾಯಬಾರ್ದ ಏನಾದರೂ ಥರ್ಡ್ ರೌಂಡಿಗೂ, ಅದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅದ್ರ ತನಕ ಅಲ್ಲಿ ತನಕ ಕಾಯ್ತಾ ಇರಿ. ಮತ್ತು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಎರಡರಲ್ಲೂ ಆಪ್ಷನ್ ಎಂಟ್ರಿ ಮಾಡಿದವರಿಗೆ ಇಲ್ಲಿ ಕೊನೆಯದಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ಚಾಯ್ಸ್ 2 ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಚಾಯ್ಸ್ 2 ಕೊಟ್ಟು ನೀವು ಮೆಡಿಕಲ್ನ ಸೆಕೆಂಡ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಆ ಮೆಡಿಕಲ್ ಅಥವಾ ಡೆಂಟಲಲ್ಲಿ ಸೀಟ್ ಅಲಾಟ್ ಆಯಿತು ಅಂದರೆ ಇಲ್ಲೇನು ಅಲಾಟ್ ಆಗಿರುತ್ತೋ ಇಂಜಿನಿಯರಿಂಗು ಅಗ್ರಿಕಲ್ಚರ್ ಸೀಟು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕಲಿ ಅಂತ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಕೆಳ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು ಅದನ್ನ. ಸೊ ನೆಕ್ಸ್ಟು ಇನ್ನೊಂದು ವೀಡಿಯೋ ಬಿಡ್ತಾ ಇದ್ದೀನಿ, ಅಲ್ಲಿ ತನಕ ಕಾಯ್ತಾಯಿರಿ.